ಇಂದು ಬೆಳಗ್ಗೆ 11 ಗಂಟೆಗೆ ಮಹತ್ವದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಕೆಪಿಸಿಸಿ ಕಚೇರಿ ಬಳಿ ಇರುವ ಭಾರತ ಜೋಡೋ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದೆ. ಇನ್ನು ಸಭೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಲವು ಮಹತ್ವದ ಬದಲಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಲೋಕಸಭೆ ಚುನಾವಣೆಗೆ ಬೇರೆಯದ್ದೇ ತಂತ್ರ ರೂಪಿಸಬೇಕು. ಲೋಕಸಭೆ ಚುನಾವಣೆಗೆ ಕೆಲವು ಜವಾಬ್ದಾರಿಗಳು ಬದಲಾಗಬೇಕು. ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕೆಲ ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ, ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ ಮೂವರು ಮಂತ್ರಿಗಳಾಗಿದ್ದಾರೆ, ಅವರ ಕಾರ್ಯಾಧ್ಯಕ್ಷ ಸ್ಥಾನಗಳನ್ನು ಬೇರೆಯವರಿಗೆ ನೀಡುವ ಕುರಿತು ಚರ್ಚೆ ನಡೆಸಲಾಗಿದೆ. ನಿಗಮ ಮಂಡಳಿಗಳ ಹಂಚಿಕೆ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ. ಹಾವೇರಿಯ ಹಾನಗಲ್ ಪಟ್ಟಣದಲ್ಲಿ ಗೃಹಲಕ್ಷ್ಮಿಯರು ವಿಶೇಷವಾದ ಪ್ರಮಾಣ ಮಾಡಿದ್ದಾರೆ. ಪ್ರತಿ ತಿಂಗಳು ಬರುವ 2,000 ಹಣವನ್ನು ಪುರಸಭೆ ಅಥವಾ ಗ್ರಾಮ ಪಂಚಾಯಿತಿ ಟ್ಯಾಕ್ಸ್ಗೆ ಭರಿಸುತ್ತೇವೆ ಅಂತ ಯಂತ್ರ ವಿತರಣಾ ಸಮಾರಂಭದಲ್ಲಿ ಪ್ರಮಾಣ ಮಾಡಿದ್ದಾರೆ. ಇನ್ನು ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಟ್ಯಾಕ್ಸ್ ಬಾಕಿ 15 ಕೋಟಿಗೂ ಅಧಿಕವಿರುವ ಕಾರಣ ಹಾಗೂ ಗ್ರಾಮದ ಸ್ವಚ್ಛತೆ, ನೀರು ಪೂರೈಕೆ, ಬೀದಿ ದೀಪ ಮತ್ತು ಮೂಲಭೂತ ಸೌಕರ್ಯ ಒದಗಿಸಲು ನೆರವಾಗಲಿ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಮಹಿಳೆಯರು ಈ ನಿರ್ಧಾರವನ್ನ ಶಾಸಕ ಶ್ರೀನಿವಾಸ್ ಮಾನೆ ಸ್ವಾಗತಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ತಡೆಗಟ್ಟಲು ಶಿಕ್ಷಣ ಇಲಾಖೆಯಲ್ಲಿ ನಾನಾ ಕಸರತ್ತು ನಡೆಸ್ತಾ ಇದೆ. ಗ್ರಾಮೀಣ ಪರೀಕ್ಷಾ ಕೇಂದ್ರಗಳ ಸಂಖ್ಯೆಗೆ ಶಿಕ್ಷಣ ಇಲಾಖೆ ಕತ್ತರಿ ಹಾಕಿದೆ. ಕಳೆದ ಬಾರಿ 1/3 ಭಾಗ ಗ್ರಾಮೀಣ ಪರೀಕ್ಷಾ ಕೇಂದ್ರವಿತ್ತು. ಈ ಬಾರಿ ನಕಲು ತಡೆಗೆ ಅವುಗಳಿಗೆ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನ ಕೈಗೊಂಡಿದೆ. ತಡೆಗಟ್ಟೋದಕ್ಕೆ ಈ ಬಾರಿ ಪಟ್ಟಣ ನಗರ ಕೇಂದ್ರಿತ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಒತ್ತು ನೀಡಲಾಗಿದೆ. 10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 8 ರಿಂದ 10 ಶಾಲೆ ಸೇರಿಸಿ ಕ್ಲಸ್ಟರ್ ಹಂತದಲ್ಲಿ ಪರೀಕ್ಷಾ ಕೇಂದ್ರ ರಚನೆಗೆ ಪ್ಲಾನ್ ಮಾಡಲಾಗಿದೆ. ಜಿಲ್ಲಾ ಉಪನಿರ್ದೇಶಕರು, ನೋಡಲ್ ಅಧಿಕಾರಿಗಳು, ಬಿಇಒಗಳಿಗೆ ಪರೀಕ್ಷಾ ಕೇಂದ್ರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಇಮೇಜ್ ಡ್ಯಾಮೇಜ್ ಮಾಡುವುದಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಇಮೇಜ್ ಡ್ಯಾಮೇಜ್ ಮಾಡಲು ಸಂಚಿನಿಂದ ಮಾತನಾಡುತ್ತಿದ್ದಾರೆ, ಟ್ರಾನ್ಸ್ಫರ್ ವಿಷಯಕ್ಕೆ ಮಾತನಾಡುತ್ತಿದ್ದಾರೆ, ಅದಕ್ಕೆ ದಾಖಲೆ ಬೇಕಲ್ಲ, ರಾಜಕಾರಣಕ್ಕಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ, ನಾನು ಸರ್ಕಾರ ಡಿಫೈನ್ ಮಾಡಿಕೊಳ್ತಿದ್ದೀನಿ ಅಂತಲ್ಲ, ಟ್ರಾನ್ಸ್ಫರ್ ಆಗುವುದು ಸಹಜ, ಏನಾದರೂ ದಾಖಲಾತಿ ಇದ್ರೆ ಕೊಡಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಕಾಂಬೋಡಿಯಾ ಪ್ರವಾಸ ಮುಗಿಸಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಪಸ್ಸಾಗಿದ್ದಾರೆ. ತಡರಾತ್ರಿ ಕೆಐಎಎಲ್ ಏರ್ಪೋರ್ಟ್ಗೆ ಕುಮಾರಸ್ವಾಮಿ ಆಗಮಿಸಿದ್ರು. ಈ ವೇಳೆ ರಾಜ್ಯದ ಸಚಿವರ ವಿರುದ್ದ ಕುಮಾರಸ್ವಾಮಿ ಗರಂ ಆದರು. ರಾಜ್ಯದ ಕೆಲವು ಸಚಿವರು ನೀವು ವಿದೇಶದಲ್ಲಿ ಇದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಿದ್ರಲ್ಲ, ಇಲ್ಲಿ ಲೂಟಿ ಹೊಡೆಯೋಕೆ ನಮ್ಮನ್ನ ಬಿಟ್ಬಿಡಿ, ನೀವು ವಿದೇಶದಲ್ಲಿ ಇರಿ ಅಂತ ಸಲಹೆ ಕೊಟ್ಟಿದ್ರಲ್ಲ, ಅದನ್ನ ಪಾಲಿಸ್ಬೇಕಲ್ಲ, ಯಾಕಂದ್ರೆ ಇಲ್ಲಿ ದರೋಡೆ ಮಾಡಿಕೊಂಡು ಕೂತವರಲ್ಲ, ಮಾನ ಮರ್ಯಾದೆ ಇಲ್ಲದೆ ಅವರಿಂದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾ ನಾನು, ಆ ಪಾಪದ ಹಣ ತಗೊಂಡು ಹೋಗ್ಬೇಕಾ ನಾನು ಅಂತ ಎಚ್ ಡಿ ಕೆ ಕಿಡಿಕಾರಿದ್ರು. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವರಲ್ಲ, ಮಾನ ಮರ್ಯಾದೆ ಇಲ್ಲದೆ ಅದಕ್ಕೆ ನಮ್ಮನ್ನು ವಿದೇಶಕ್ಕೆ ಕಳಿಸ್ತಾರಲ್ವಾ, ಏನು ನಮಗೇನು ವಿದೇಶಕ್ಕೆ ಹೋಗಿರ್ತಕ್ಕಂಥ ಯೋಗ್ಯತೆ ಇಲ್ವಾ, ಅವರಿಂದ ಆ ಪಾಪದಂಡ ತಗೊಂಡು ಹೋಗ್ಬೇಕಾ ನಾವು, ಅವರಿಂದ ವ್ಯವಸ್ಥೆ ಮಾಡಿಸ್ತೇವೆ. ಹಿರಿಯರ ಗಾದೆ ಮಾತೇ ಇದೆ, ದೇಶ ಸುತ್ತು ಪ್ರಪಂಚ ಸುತ್ತು ಕೋಶ ಓದು ಅಂತ. ಸ್ವಲ್ಪ ತಿಳುವಳಿಕೆ ಯಾವ ದೇಶದಲ್ಲಿ ಏನೇನಿದೆ ಅಂತಕ್ಕಂಥ ತಿಳ್ಕೊಬೇಕಲ್ಲ, ಅಲ್ಲಿ ಅಭಿವೃದ್ಧಿಗಳು ಯಾವ ರೀತಿ ಇದೆ, ಇವತ್ತು ನಮ್ಮಲ್ಲಿ ಯಾವ ರೀತಿ ನಡೀತಾ ಇದೆ, ಇದೆಲ್ಲ ನೋಡಬೇಕಲ್ಲ. ಅದರಿಂದ ಕಾಂಬೋಡಿಯಾಗೆ ನಾನು ಹಲವಾರು ಸ್ನೇಹಿತರುಗಳ ಒಂದು ಅಲ್ಲಿಯ ಒಂದು ಆಹ್ವಾನ ಏನು, ಅದರಿಂದ ಮಲೇಷ್ಯಾಗೆ ಹೋಗಿದ್ದಲ್ಲ ಕಾಂಬೋಡಿಯಾಗೆ ಹೋಗಿದ್ದೆ. ಕಾಂಬೋಡಿಯಾದಲ್ಲಿ ಅಲ್ಲಿ ಸುಮಾರು ಒಂದು 18-20 ಎಕರೆಗಳಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ದೇವಸ್ಥಾನ, ಬಹುಶಃ ನಮ್ಮ ದೇಶದಲ್ಲೂ ಇಲ್ಲ ಅಂತ ಒಂದು ದೊಡ್ಡ ಮಟ್ಟದ ದೇವಸ್ಥಾನ. ಅದು ಒಂದು 3-4 ದಿನಗಳು ಹೋದರೂ ಆ ದೇವಸ್ಥಾನ ಮತ್ತು ಸುತ್ತಲಿಕ್ಕೆ ಆಗೋದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವಸ್ಥಾನಗಳು ನಮ್ಮ ದೇಶದ ಕಲ್ಚರ್ ಏನಿದೆ ಆ ಕಲ್ಚರಲ್ಲಿ ಕಾಂಬೋಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತವೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ರಾಜಭವನಕ್ಕೆ ವಾಪಸಾದರು. ರಾತ್ರಿ 10:00 ರಿಂದ 12:50 ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ಲಿಂಗಾಯತ ಧರ್ಮದ ಒಳ ಪಂಗಡಗಳಿಗೆ ಕೇಂದ್ರ ಒಬಿಸಿ ಮೀಸಲಾತಿಗೆ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಗದಗದ ತೋಂಟದಾರ್ಯ ಮಠದ ಶ್ರೀ ಸಿದ್ದರಾಮ ಸ್ವಾಮೀಜಿ ಪತ್ರ ಬರೆದಿದ್ದಾರೆ.
ಲಿಂಗಾಯತ ಧರ್ಮದ 17 ಒಳ ಪಂಗಡಗಳು ಮಾತ್ರ ಈಗಾಗಲೇ ಒಬಿಸಿ ಪಟ್ಟಿಗೆ ಸೇರಿವೆ. ಉಳಿದ ಪಂಗಡಗಳನ್ನು ಒಬಿಸಿಗೆ ಸೇರಿಸಲು ರಾಜ್ಯ ಸರ್ಕಾರ ವರದಿ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸಿಕೊಡಬೇಕು ಅಂತ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದರಾಮ ಶ್ರೀಗಳು ಮನವಿ ಮಾಡಿದರು. ಸೇರಿ ನಮ್ಮ ಲಿಂಗಾಯತ ಧರ್ಮದ ಸುಮಾರು 17 ಒಳಪಂಗಡಗಳು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಕೊಂಡಿವೆ. ನೂರಾರು ಒಳಪಂಗಡಗಳು ಈ ಒಂದು ಧರ್ಮದಲ್ಲಿ ಸಹಜವಾಗಿಯೇ ನಿರ್ಮಿತವಾಗಿವೆ. ಈ ನೂರಾರು ಒಳಪಂಗಡಗಳಲ್ಲಿ ಈಗ ಕೇವಲ 16-17 ಒಳಪಂಗಡಗಳನ್ನು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಿರುವುದರಿಂದ ಇನ್ನುಳಿದ ಒಳಪಂಗಡದವರು ಕೂಡ ತಮ್ಮನ್ನು ಆ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಹೊಲಕೇರಿ ಪದ ಬಳಕೆ ಹಿನ್ನೆಲೆ ನಟ ನಿರ್ದೇಶಕ ರಾಜಕಾರಣಿ ಉಪೇಂದ್ರ ವಿರುದ್ಧ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಧುಸೂದನ್ ಅನ್ನೋರು ದೂರನ್ನು ದಾಖಲಿಸಿದ್ದಾರೆ. ಊರೆಂದರೆ ಹೊಲಕೇರಿ ಇರುತ್ತೆ ಎಂಬ ಶಬ್ದ ಬಳಸಿದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಟೈಮ್ ಇದೆ ಕಮೆಂಟ್ ಮಾಡೋಣ ಅಂತ ಬಾಯಿ ಬಂದು ಕಮೆಂಟ್ ಮಾಡೋದು ಅಂತವ್ರ ಗುಡಿ ಅವರು ಏನು ಮಾಡೋಕ್ಕಾಗಲ್ಲ. ಊರು ಅಂದರೆ ಹೊಲಗೇರಿ ಇರುತ್ತೆ. ಇತ್ತ ರಾಮನಗರದ ಹಾರೋಹಳ್ಳಿ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಉಪೇಂದ್ರ ಹೇಳಿಕೆ ಖಂಡಿಸಿ ನಟನ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಉಪೇಂದ್ರ ಮುಖಕ್ಕೆ ಮಸಿ ಬಳಿಯುವ ಜೊತೆಗೆ ಚಲನಚಿತ್ರಗಳಿಗೂ ಘೆರಾವ್ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ದಕ್ಷಿಣ ವಿಭಾಗ ಡಿಸಿಪಿ ಕೃಷ್ಣಕಾಂತ್ ಪ್ರತಿಕ್ರಿಯೆ ನೀಡಿದ್ದು, ಚನ್ನಮ್ಮಕೆರೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಉಪೇಂದ್ರ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ, ಸಾರ್ವಜನಿಕವಾಗಿ ಧಕ್ಕೆ ಮಾಡಿದ್ದಾರೆ ಅಂತ ದೂರು ಬಂದಿದ್ದು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಿಪೋರ್ಟ್ಸ್ ತರಿಸ್ಕೊಳ್ತೀವಿ, ಮತ್ತೆ ಪುನರ್ ವಿಶ್ಲೇಷಣೆ ಮಾಡಿ ಮತ್ತೆ ತನಿಖೆ ಮಾಡಿ ಮುಂದೆ ಬರ್ತೀವಿ. ಅದ ಪ್ರಕಾರ ಏನು ಲೀಗಲ್ ಕ್ರಮ ತೆಗೋಬೇಕು ಕಾನೂನು ರೀತಿಯಲ್ಲಿ ನಾವು ಫಾಲೋ ಮಾಡ್ತೀವಿ. ಇನ್ನು ನಟ ಉಪೇಂದ್ರ ಆಕ್ಷೇಪಾರ್ಹ ಪದ ಹೊಲಕೇರಿ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿ ಅವರನ್ನು ಗಡೀಪಾರು ಮಾಡುವಂತೆ ಆಗ್ರಹಿಸಲಾಗಿದೆ. ಕೋಲಾರದ ಮಾಲೂರು ಪೊಲೀಸ್ ಠಾಣೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ದೂರನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದಲಿತರ ಬಗ್ಗೆ ಹಗುರವಾಗಿ ಹೇಳಿಕೆ ಖಂಡನೀಯ. ಊರು ಎಂದ ಮೇಲೆ ಹೊಲಕೇರಿ ಇರುತ್ತೆ ಅಂತ ನಟ ಉಪೇಂದ್ರ ಕೀಳಾಗಿ ಮಾತನಾಡಿದ್ದಾರೆ. ಅವರನ್ನು ಕೂಡಲೇ ಬಂಧಿಸಿ ಗಡೀಪಾರು ಮಾಡುವಂತೆ ಸಂಘಟನಾಕಾರರು ಆಗ್ರಹಿಸಿದ್ದಾರೆ. ಸಮಾಜ ವಿದ್ರೋಹಿಗಳ ವಿರುದ್ಧ ರಾಷ್ಟ್ರೀಯ ತನಿಖಾ ದಳ ಆಪರೇಷನ್ ಮುಂದುವರೆಸಿದೆ. ಕರ್ನಾಟಕದ ದಕ್ಷಿಣ ಕನ್ನಡ ಸೇರಿದಂತೆ 15 ರಾಜ್ಯಗಳ 14 ಸ್ಥಳಗಳಲ್ಲಿ ಎನ್ಐಎ ದಾಳಿ ನಡೆಸಿದ್ದು ಹಲವು ಮಹತ್ವದ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಿಷೇಧಿತ ಪಿಎಫ್ಐ ಉಗ್ರ ಚಟುವಟಿಕೆ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಶಂಕೆ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಉಳ್ಳಾಳದ ಕೀನಿಯ ವಳಚಿಲ್ ಪದವು ಮತ್ತು ಮೇಲ್ಕಾರ್ನಲ್ಲೂ ಎನ್ಐಎ ದಾಳಿ ನಡೆಸಿದೆ. ಕೇರಳ, ಮಹಾರಾಷ್ಟ್ರ, ಬಂಗಾಳ, ಬಿಹಾರದಲ್ಲೂ ರೇಡ್ ಮಾಡಲಾಗಿದೆ. ದಾಳಿ ವೇಳೆ ದುಷ್ಕೃತ್ಯ ಸಾಬೀತುಪಡಿಸುವಂತಹ ಹಲವು ಸಾಕ್ಷ್ಯಗಳು ಲಭ್ಯವಾಗಿದೆ ಅಂತ ಎನ್ಐಎ ಮಾಹಿತಿ ನೀಡಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಹಿಂಭಾಗದ ಗೋ ಕಟ್ಟಿಯಲ್ಲಿ ಬಿದ್ದು 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ, ಹರ್ಷಿತ್ ಅನ್ನೋರ ಮೃತದೇಹ ಪತ್ತೆಯಾಗಿದೆ. ತಡರಾತ್ರಿವರೆಗೂ ಮಹದೇವಪ್ಪ ಮತ್ತು ಶಂಕರ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಯಿತು. ಆದರೂ ಮೃತದೇಹ ಸಿಗದ ಹಿನ್ನೆಲೆ ಇವತ್ತು ಶೋಧ ಕಾರ್ಯ ಮುಂದುವರೆಸಲಾಗಿದೆ. ಈಗ ಶೋಧ ಕಾರ್ಯವನ್ನ ಕೂಡ ಶುರು ಮಾಡಲಾಗಿತ್ತು. ಈಗ ಮತ್ತೊಂದು ಮೃತದೇಹ ಪತ್ತೆಯಾಗಿರುವಂತದ್ದು ಗೋಕಟ್ಟಿಯಲ್ಲಿ ಮುಳುಗಿ 4 ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಮೃತದೇಹಗಳು ಪತ್ತೆಯಾಗಿರುವಂತದ್ದು. ಇನ್ನು ಮೃತದೇಹ ಸಿಕ್ಕಿರುವಂತಹ ಶಂಕರ್, ಈಗ ಅವರ ಮೃತದೇಹ ಸಿಕ್ಕಿರುವಂತದ್ದು, 3 ಮೃತದೇಹಗಳು ಸಿಕ್ಕಿರುವಂತದ್ದು, ಗೋ ಕಟ್ಟಿಯಲ್ಲಿ ಮುಳುಗಿ 4 ಸಾವನ್ನಪ್ಪಿದ್ರು. ಇದೀಗ ನಿನ್ನೆ 2 ಮೃತದೇಹಗಳು ಪತ್ತೆಯಾಗಿತ್ತು. ಇವತ್ತು ಶಂಕರ್ ಅನ್ನುವಂತಹ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಇನ್ನೂ ಒಂದು ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರದಲ್ಲಿರುವ ಮಾನವನ ಕೂದಲು ಸಂಸ್ಕರಿಸುವ ಘಟಕಗಳಿಗೆ ಸಂಕಷ್ಟ ಎದುರಾಗಿದೆ. ಕೇಂದ್ರ ಸರ್ಕಾರದ ತಪ್ಪು ನೀತಿಗಳಿಂದ ಕೂದಲು ಸಂಸ್ಕರಣಾಗಾರರ ಬದುಕು ಬೀದಿಗೆ ಬಿದ್ದಿದೆ. ಕೇಂದ್ರ ಸರ್ಕಾರವು ಕಚ್ಚಾ ಕೂದಲನ್ನು ಹೊರದೇಶಕ್ಕೆ ರವಾನೆ ಮಾಡಲು ಅವಕಾಶ ನೀಡಿದ ಹಿನ್ನೆಲೆ
ಕಚ್ಚಾ ಕೂದಲನ್ನ ಸಂಸ್ಕರಿಸುವ ಘಟಕಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಹಿಂದೆ ಕಚ್ಚಾ ಕೂದಲನ್ನ ಬರ್ಮಾ ಹಾಗೂ ಚೀನಾಕ್ಕೆ ಕಳ್ಳದಾರಿಯಲ್ಲಿ ಸಾಗಿಸಲಾಗ್ತಾ ಇತ್ತು. ಅಕ್ರಮವಾಗಿ ಸಾಗಿಸುವ ಕೂದಲನ್ನ ನಿರ್ಬಂಧಿಸಬೇಕು ಅಂತ ಕೂದಲ ಉದ್ಯಮಿಗಳು ಕೇಂದ್ರಕ್ಕೆ ಮನವಿ ಮಾಡಿದರು. ಆದರೆ ನಿರ್ಬಂಧದ ಬದಲು ಈಗ ಕಚ್ಚಾ ಕೂದಲು ರವಾನೆಗೆ ಅವಕಾಶ ನೀಡಲಾಗಿದೆ. ಇನ್ನು ಕೂದಲು ಉದ್ಯಮ ಉಳಿಯುವ ಸಾಧ್ಯತೆ ಕಡಿಮೆ ಇದೆ. ಮೇಕ್ ಇಂಡಿಯಾ ಅಂತ ಹೇಳುವ ಕೇಂದ್ರ ಗುಡಿ ಕೈಗಾರಿಕೆಗೆ ಉತ್ತೇಜನ ನೀಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ರಾ ಮೆಟೀರಿಯಲ್ ಹೀಗೆ ಮುಂದುವರಿತಿದ್ದಾದರೆ ನಮ್ಮ ಭಾರತದಲ್ಲಿ ಎಲ್ಲ ಕೆಲಸ ಕಳ್ಕೊಳ್ತೀವಿ, ಜೀರೋ ವರ್ಕಿಂಗ್ ಆಗಿಬಿಡುತ್ತೆ. ಆದರೆ ಇದು ಭಾರತ ಪ್ರಪಂಚದಲ್ಲಿ ಅನೇಕ ಬೇಡಿಕೆ ಇರೋದರಿಂದ ಈ ಕಚ್ಚಾ ಕೂದಲು ನಿಲ್ಲಿಸಿ ಇಲ್ಲೇ ಫಿನಿಶ್ ಪ್ರಾಡಕ್ಟ್ಗೆ ನಾವೇನಾದರೂ ಗೌರ್ಮೆಂಟ್ ಒತ್ತು ಕೊಟ್ಟು ಇದು ಏನಾದರೂ ಮಾಡಿದ್ದಾದರೆ ಸುಮಾರು ಒಂದು 25 ಲಕ್ಷ ಜನರಿಗೂ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗ್ತದೆ. ಇದು ತುಂಬ ವರಲ್ಡ್ನಲ್ಲಿ ಬೇಡಿಕೆ ಇದೆ. ಇದು ಉದ್ಯೋಗಕ್ಕೆ ಸೃಷ್ಟಿಯಾಗಲಿಕ್ಕೆ ಭಾಳ ವಿಶಾಲವಾದಂಥದ್ದು. ಯಾಕಂದರೆ ಒಂದು KG ಕಚ್ಚಾ ಕೂದಲ ಅದು ಸಂಸ್ಕರಣೆಗೊಳಿಸಿ ಫಿನಿಶ್ ಪ್ರಾಡಕ್ಟ್ ಆಗಬೇಕಾದ್ರೆ ಒಂದು 40 ಜನ ಕೆಲಸ ಮಾಡಬೇಕಾಗಿರ್ತದೆ. ಆದರೆ ದಿನನಿತ್ಯ 10,000 KG ಬರ್ಮಾಗೆ ಹೋಗೋದ್ರಿಂದ ಈ ಇಷ್ಟು ಜನ ಕೆಲಸ ಕಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಘನ ಸರ್ಕಾರಗಳು ಇದರ ಬಗ್ಗೆ ಗಮನಹರಿಸಿ ಈ ಪ್ರವಾಸಿಗರ ಮನೆ ಗೆದ್ದ ಆಗುಂಬಿಯಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಯ ತುಂಬಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಆಗುಂಬಿಯ ಈಗ ಪ್ಲಾಸ್ಟಿಕ್ ಮಯವಾಗಿದ್ದು ಕಾಳಿಂಗ ಸರ್ಪಗಳ ಆವಾಸ ಸ್ಥಾನವಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕಸದ ರಾಶಿ, ಮದ್ಯದ ಬಾಟಲಿಗಳೇ ಸಿಗ್ತಾ ಇದೆ. ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗುಂಬೆ ಅವ್ಯವಸ್ಥೆಯ ಆಗರವಾಗಿದೆ. ಸರಿಯಾದ ನಿರ್ವಹಣೆ ಮಾಡದ ಗ್ರಾಮ ಪಂಚಾಯತಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ನೋಡಿದ್ರೂ ಇದೀಗ ಕಸಗಳು ಬಿದ್ದಿರುವಂಥದ್ದು, ಪ್ಲಾಸ್ಟಿಕ್ಗಳು ಬಿದ್ದಿರುವಂಥದ್ದು, ಹಾಗೆ ಖಾಲಿ ಬಾಟಲ್ಗಳು ಬಿದ್ದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಹಾಸನದ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ಗ್ರಾಮದ ಲತೇಶ್ ಅಲಿಯಾಸ್ ಅನಿಲ್ ಎಂಬಾತ 4 ತಿಂಗಳ ಹಿಂದೆ ಶುಂಠಿ ಬೆಳೆಯಲು 50,000 ರೂಪಾಯಿಗೆ ಜಮೀನು ಪಡೆದಿದ್ದ. ಆದರೆ ಖತರ್ನಾಕ್ ಖದೀಮ ಶುಂಠಿ ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಸೊಪ್ಪು ಬೆಳೆದು ಪೊಲೀಸರಿಗೆ ಅತಿಥಿಯಾಗಿದ್ದಾನೆ. ಸದ್ಯ ಅರೇಹಳ್ಳಿ ಪೊಲೀಸರು ಲತೇಶ್ನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.